ವೀಕ್ಷಕರೆ, ಮೊದಲಿಗೆ ಫಿಲ್ಮ್ ಮೇಕರ್ ವಿಘ್ನೇಶ್ ಹಾಗೂ ನಯನತಾರಾ ಈ ಇಬ್ಬರಿಗೂ ಶುಭವನ್ನ ಕೋರ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ಕಾರಣ ಅವರಿಬ್ಬರಿಗೂ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಅವಳಿ ಗಂಡಮಕ್ಕಳು ಜನಿಸಿವೆ. ಇದು ಬಹುಶಃ ಅನೇಕರಿಗೆ ಗೊತ್ತಿಲ್ಲ. ಅರೆ, ಅವ್ರ ಮದುವೆ ಆಗಿದ್ದು ಕಳೆದ ಜೂನ್ನಲ್ಲಲ್ವಾ? ಅಂದ್ರೆ ಮದುವೆಯಾದ 4 ತಿಂಗಳಿಗೆ ಅವ್ರಿಗೆ ಅವಳಿ ಮಕ್ಕಳು ಹುಟ್ಟದ್ವಾ? ಇದು ಹೇಗೆ ಸಾಧ್ಯ ಅಂತ ಜನ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡಿದ್ರು. ಕೆಲವೇ ದಿನಗಳ ಹಿಂದೆ ಸ್ವತಃ ವಿಘ್ನೇಶ್ ತಮ್ಮ ಟ್ವಿಟರ್ ಹಾಗೂ ಇನ್ನಿತರೆ ಜಾಲತಾಣಗಳಲ್ಲಿ ತಮಗೆ ಅವಳಿ ಗಂಡು ಮಕ್ಕಳು ಜನಿಸಿದ ಬಗ್ಗೆ ಖುಷಿಯಿಂದ ಹಂಚಿಕೊಂಡಾಗ ಅನೇಕರು ಅವರಿಗೆ ವಿಶ್ ಮಾಡುವ ಮೂಲಕ ಪ್ರತಿಕ್ರಿಯೆ ಕೊಟ್ಟರು. ಆದರೆ ವಿಶ್ ಮಾಡಿದವರಿಗಿಂತ ಹೆಚ್ಚಾಗಿ ತುಂಬಾ ಕೆಟ್ಟದಾಗಿ ಕಮೆಂಟ್ ಅನ್ನು ಮಾಡಿದವರೇ ಹೆಚ್ಚು. ಈ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಅಸಹ್ಯ ವರ್ಗ ಅದರ ಪೂರ್ವ ಪರವನ್ನು ಕೂಡ ಯೋಚಿಸದೆ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡ್ತಾ ತುಂಬಾ ಅಸಹ್ಯಕರವಾಗಿ ಮಾತನಾಡಿದ್ರು. ವೀಕ್ಷಕರೇ, ಅನೇಕರಿಗೆ ಈ ಸರೋಗ್ರೆಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಿಮ್ಮಲ್ಲೂ ಬಹುತೇಕರು ಸರೋಗ್ರೆಸಿ ಬಗ್ಗೆ ಹೆಚ್ಚು ಕೇಳಿರೋದಿಲ್ಲ. ವೀಕ್ಷಕರೇ, ನೀವು ಸರೋಗ್ರೆಸಿ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಬಾಡಿಗೆ ತಾಯ್ತನ ಅಂತ ಅದು ತೋರಿಸುತ್ತೆ. ಈ ಬಾಡಿಗೆ ತಾಯ್ತನ ಅಂದ್ರೆ ಏನು? ಇದು ನಮ್ಮ ದೇಶದಲ್ಲೂ ಕೂಡ ಇದೆಯಾ? ಇದನ್ನ ಯಾರು ಯಾತಕ್ಕಾಗಿ ಆರಿಸಿಕೊಳ್ತಾರೆ ಎಂಬ ಮೂಲಭೂತ ಸಂಗತಿಗಳ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಮೊದಲನೇದಾಗಿ ಒಂದು ಗಂಡು ಹೆಣ್ಣು ಮದುವೆಯಾದ ಮೇಲೆ ಅವರಿಗೆ ಮಗು ಜನಿಸುತ್ತೆ. ಅಂದ್ರೆ ಅವರಿಬ್ಬರು ಸಹಜವಾಗಿ ದೈಹಿಕವಾಗಿ ಒಂದಾದ ನಂತರ ಆ ಹೆಣ್ಣು ಗರ್ಭಾವತಿಯಾಗಿ 9 ತಿಂಗಳು ಗರ್ಭಧರಿಸಿ ಮಗುವಿಗೆ ಜನ್ಮ ಕೊಡ್ತಾಳೆ. ಆದರೆ ಅನೇಕರಿಗೆ ಇದು ಸಾಧ್ಯವಾಗದೆ ಹೋಗುತ್ತೆ. ಅದಕ್ಕೂ ಅನೇಕ ಕಾರಣಗಳಿರ್ತವೆ ಕೂಡ. ಅವರಿಗೆ ವಯಸ್ಸಾಗಿರಬಹುದು, ಅಥವಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಲೈಂಗಿಕವಾಗಿ ಅಶಕ್ತರಿರಬಹುದು. ಈ ರೀತಿ ಒಂದಷ್ಟು ಸೂಕ್ಷ್ಮ ಕಾರಣಗಳಿಂದಾಗಿ ಅವರಿಗೆ ಮಗುವನ್ನು ಹೇರಲು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ನಮ್ಮಲ್ಲೂ ಕೂಡ ಬಾಡಿಗೆ ತಾಯಂದಿರು ಸಿಗ್ತಾರೆ. ಅವರ ಮೂಲಕ ನಾವು ಮಕ್ಕಳನ್ನು ಪಡೆಯೋದನ್ನೇ ಸರೋಗ್ರೆಸಿ ಅಂತ ಕರೀತಾರೆ. ಈ ಸರೋಗ್ರೆಸಿ ಅಂದ್ರೆ ಏನು ಅಂತ ಅನೇಕರಿಗೆ ಇನ್ನೂ ಕೂಡ ಖಚಿತವಾಗಿ ಗೊತ್ತಿಲ್ಲ. ಈ ಬಾಡಿಗೆ ತಾಯಂದ್ರು ಯಾರು, ಅವರ ಕೆಲಸ ಏನು ಅಂತ ತಿಳಿಯದ ಎಷ್ಟೋ ಜನ ಇದ್ದಾರೆ. ಈ ಒಂದು ಪ್ರಾಸೆಸ್ ಹೇಗೆ ಅಂದ್ರೆ, ಗಂಡಿನ ವೀರ್ಯವನ್ನು ಪಡೆದು ಹೆಣ್ಣಿನ ಅಂಡಾಶಯವನ್ನು ಕೂಡ ಪಡೆದು ಒಂದು ಸೈಂಟಿಫಿಕ್ ವಿಧಾನದ ಮೂಲಕ ಬಾಡಿಗೆ ತಾಯಿಯೊಬ್ಬನ ಹಣಕ್ಕೆ ಬುಕ್ ಮಾಡಿಕೊಂಡು ಆಕೆಯ ದೇಹಕ್ಕೆ ಇವೆರಡನ್ನು ಕೂಡ ಸೇರಿಸಿ ತಮ್ಮ ಮಗುವನ್ನು ಆಕೆಯಿಂದ ಪಡೆಯೋದೇ ಈ ಸರೋಗ್ರೆಸಿ. ಈ ಮಗುವನ್ನು ಹೇರುವ ರಿಸ್ಕ್ ತಮಗೆ ಬೇಡ ಅಂತ ಅನ್ನೋರು ಈ ರೀತಿ ಅದಕ್ಕಾಗಿ ಇರುವ ಬಾಡಿಗೆ ತಾಯಂದರನ್ನ ಬುಕ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಈ ಹಿಂದೆ ಕೂಡ ಇದು ಜಾರಿಯಲ್ಲಿತ್ತು. ಆಗೆಲ್ಲ ಗಂಡಿನ ವೀರ್ಯಾಣುವನ್ನಷ್ಟೇ ಈ ತಾಯಿಯ ಗರ್ಭಕ್ಕೆ ಸೇರಿಸಲಾಗ್ತಿತ್ತು. ಒಂದಷ್ಟು ವರ್ಷಗಳ ಹಿಂದೆ ನಟ ಶಾರುಖ್ ಖಾನ್ ಇದೇ ಮಾದರಿಯಲ್ಲಿ ತಮ್ಮ ಎರಡನೇ ಮಗುವನ್ನ ಓರ್ವ ಬಾಡಿಗೆ ತಾಯಿಯಿಂದ ಪಡೆದಿದ್ರು. ಆಗ ಬಾಡಿಗೆ ತಾಯಿ ಹಾಗೂ ಮಗುವಿಗೂ ಡೈರೆಕ್ಟ್ ಸಂಬಂಧ ಇರ್ತಾ ಇತ್ತು. ಈಗ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ, ಈ ಹುಟ್ಟುವ ಮಗುವಿಗೂ ಹಾಗೂ ಅದನ್ನ ಹೆತ್ಕೊಳ್ಳುವಂತ ತಾಯಿಗೂ ಯಾವುದೇ ದೈಹಿಕ ಬಂಧ ಇರೋದೇ ಇಲ್ಲ. ಯಾರೋ ಕೊಟ್ಟ ವೀರ್ಯ ಹಾಗೂ ಅಂಡವನ್ನ ಆಕೆ ತನ್ನಲ್ಲಿ ಇಂತಿಷ್ಟು ಕಾಲ ಅಂತ ಇಟ್ಕೊಂಡು ನಂತರ ಮಗುವಿಗೆ ಜನ್ಮ ಕೊಟ್ಟು ಹೊರಟು ಹೋಗ್ತಾಳೆ. ಅಂದ್ರೆ ತಮಗೆ ಸೇರಿದ ವಸ್ತುವನ್ನ ಇನ್ನೊಬ್ಬರ ಬಳಿ ಬಾಡಿಗೆ ಇಡೋದು, ನಂತರ ಅದನ್ನ ಪಡೆದುಕೊಳ್ಳುವಂತ ಪ್ರಕ್ರಿಯೆ ಇದು. ವೀಕ್ಷಕರೇ, ಈ ಜಪಾನ್ ದೇಶದಲ್ಲಿ ಬಾಡಿಗೆ ಬಾಯ್ ಫ್ರೆಂಡ್ ಸಿಗುವ ಹಾಗೆ ಭಾರತದಲ್ಲೂ ಕೂಡ ಬಾಡಿಗೆ ತಾಯಂದರು ಸಿಗ್ತಾರ ಅಂತ ನೀವು ಕೇಳಬಹುದು. ಆದರೆ ನಿಮಗೆ ಗೊತ್ತಿರದ ಸಂಗತಿ ಏನು ಅಂದ್ರೆ, ವಾಸ್ತವವಾಗಿ ಭಾರತದಲ್ಲಿ ಕಮರ್ಷಿಯಲ್ ಸರೋಗ್ರಸಿ ನಿಷೇಧಕ್ಕೆ ಒಳಪಟ್ಟಿದೆ ಎಂಬುದು. ಹೌದು, ಕಮರ್ಷಿಯಲ್ ಸರೋಗ್ರಸಿ ಭಾರತದಲ್ಲಿ ಬ್ಯಾನ್ ಆಗಿದೆ. ಇಲ್ಲಿ ಹಣಕ್ಕಾಗಿ ಮಗುವನ್ನ ಯಾರು ಕೂಡ ಯಾರಿಗೂ ಹೆತ್ತು ಕೊಡುವ ಹಾಗಿಲ್ಲ. ಈ ಒಂದು ಪರಂಪರೆ ಮೊದಲು ಪ್ರಾರಂಭವಾಗಿದ್ದು ಪಾಶ್ಚಿಮಾತ್ಯ ದೇಶಗಳಲ್ಲಿ. ಆಗೆಲ್ಲ 9 ತಿಂಗಳ ಕಾಲ ಆ ವೇದನೆ ಅನುಭವಿಸುವಂತಹ ಆ ಬಾಡಿಗೆ ತಾಯಿಯೇ ಇನ್ಶೂರೆನ್ಸ್ ಇವರೇ ನೋಡ್ಕೊಳ್ಬೇಕಿತ್ತು. ಆಕೆ ಮೆಡಿಕಲ್ ಖರ್ಚುಗಳನ್ನು ಕೂಡ ಮಗು ಬೇಕು ಅನ್ನೋರು ಸಂಪೂರ್ಣವಾಗಿ ನೋಡ್ಕೊಳ್ಬೇಕಿತ್ತು. ಇಲ್ಲಿ ಬಾಡಿಗೆ ತಾಯಿ ಅನೇಕ ಶೋಷಣೆಗಳಿಗೂ ಕೂಡ ಒಳಗಾಗಬೇಕಿತ್ತು. ಒಂದು ವೇಳೆ ಆಕೆಗೆ ಅಂಗವಿಕಲ ಮಗುವೇನಾದರೂ ಜನಿಸಿದ್ರೆ ಅದನ್ನ ಸ್ವೀಕರಿಸದೆ ಇವರು ಬಿಟ್ಟು ಹೋದಂತಹ ಉದಾಹರಣೆಗಳು ಕೂಡ ಬೇಕಾದಷ್ಟಿವೆ. ಇನ್ನು ನಮ್ಮ ದೇಶದಲ್ಲೂ ಕೂಡ ಅಷ್ಟೇ. ಮೊದಲು ಈ ಬಾಡಿಗೆ ತಾಯಂದಿರಿಗೂ ಹಾಗೂ ಮಗು ಬೇಕು ಅಂತ ಬಯಸೋರ ಮಧ್ಯೆ ಕೆಲ ಮಧ್ಯವರ್ತಿಗಳು ಅಥವಾ ಬ್ರೋಕರ್ಗಳು ಇರ್ತಾ ಇದ್ರು. ಇವರು ಮಕ್ಕಳನ್ನ ಬಯಸೋರಿಂದ ಅದಕ್ಕೆ ಇಷ್ಟು ಅಂತ ಅತ್ಯಧಿಕ ಹಣ ಪಡೆದು ಬಾಡಿಗೆ ತಾಯಂದಿರಿಗೆ ಮಾತ್ರ ಅತ್ಯಲ್ಪ ಪ್ರಮಾಣದ ಹಣವನ್ನ ಕೊಡ್ತಾ ಇದ್ರು. ಇದರಿಂದಾಗಿ ಇಲ್ಲೂ ಕೂಡ ಬಾಡಿಗೆ ತಾಯಂದ್ರು ಬಹಳ ಶೋಷಣೆಗೆ ಒಳಗಾಗ್ತಾ ಇದ್ರು. ಇದನ್ನು ತಪ್ಪಿಸೋದಕ್ಕಿಂತನೇ ಭಾರತೀಯ ಕಾನೂನು ಒಂದಷ್ಟು ನಿಬಂಧನೆಗಳನ್ನ ಈ ಒಂದು ದಿಸೆಯಲ್ಲಿ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾರಿಗೆ ತಂತು. ಅವುಗಳಲ್ಲಿ ಮೊದಲನೇದು ಭಾರತದಲ್ಲಿ ಕಮರ್ಷಿಯಲ್ ಸರೋಗ್ರಸಿ ಬ್ಯಾನ್ ಮಾಡಿದ್ದು. ಅಂದ್ರೆ ಇಲ್ಲಿ ಹಣಕ್ಕಾಗಿ ಯಾರು ಕೂಡ ಮುಂದಾಗಬಾರದು. ಕೆಲ ಸಮಯದ ಹಿಂದೆ ನಮ್ಮಲ್ಲಿ ಇದೊಂದು ವಿಧದ ದಂಧೆಯೇ ಆಗಿ ಹೋಗಿತ್ತು. ಈಗ ಯಾವುದೇ ಹೆಣ್ಣು ಅಥವಾ ಯಾರು ಕೂಡ ಹಣಕ್ಕಾಗಿ ಈ ಸರ್ವಿಸ್ಗೆ ಇಳಿಯುವ ಹಾಗಿಲ್ಲ. ಬದಲಿಗೆ ಒಬ್ಬರಿಗೆ ಸಹಾಯ ಮಾಡೋದಕ್ಕೆ ಇಚ್ಛಿಸಿದ್ರೆ ಸ್ವಯಂ ಪ್ರೇರಣೆಯಿಂದ ಮಾನವೀಯ ಹಿನ್ನೆಲೆಯಲ್ಲಿ ಇದಕ್ಕೆ ಒಬ್ಬರು ಮುಂದಾಗಬಹುದೇ ವಿನಃ ಇದನ್ನ ಬಿಸ್ನೆಸ್ ರೀತಿ ನಡೆಸುವಂತಿಲ್ಲ. ಹೀಗೆ ಸ್ವಇಚ್ಛೆಯಿಂದ ಆಗಿ ಈ ಕೆಲಸಕ್ಕೆ ಬರುವ ಬಾಡಿಗೆ ತಾಯಂದರಿಗೂ ಕೂಡ ಇಲ್ಲಿ ಕೆಲವು ನಿಯಮಗಳಿವೆ. ಅವೇನಂದ್ರೆ, ಹೀಗೆ ಒಪ್ಪಿ ಮುಂದೆ ಬರುವ ಆ ಹೆಣ್ಣಿನ ವಯಸ್ಸು ಕಡ್ಡಾಯವಾಗಿ 25-35 ವರ್ಷದ ನಡುವೆ ಇರಬೇಕು. ಹಾಗೂ ಆಕೆ ಕಡ್ಡಾಯವಾಗಿ ಮದುವೆ ಕೂಡ ಆಗಿರಬೇಕು. ಹಾಗೂ ಆಕೆಗೆ ಆ ಮುನ್ನವೇ ಮಗು ಕೂಡ ಜನಿಸಿರಬೇಕು. ಇವಿಷ್ಟು
ಆಕೆಗೆ ಇರುವಂತಹ ರೂಲ್ಸ್. ಇನ್ನು ಎರಡನೇದು ಏನು ಅಂದರೆ, ಮಗು ಬೇಕು ಅಂತ ಬಯಸುವ ದಂಪತಿಗಳು ಆ ಬಾಡಿಗೆ ತಾಯಿಗೆ ಕಡ್ಡಾಯವಾಗಿ ತಮ್ಮ ಬಳಿ ಇರುವ ಒಂದು ಇನ್ಫರ್ಟೈಲ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಬೇಕು. ಅಂದರೆ ಇದರಲ್ಲಿ ತಮ್ಮಲ್ಲೊಬ್ಬರು ಮಗುವನ್ನು ಹೇರೋದಕ್ಕೆ ಅಶಕ್ತರು ಹಾಗೂ ಮಗುವನ್ನು ಹೇರಲು ತಮಗೆ ಇಂತಿಂಥ ಅಡ್ಡಿ ಆತಂಕ ಹಾಗೂ ರಿಸ್ಕ್ ಫ್ಯಾಕ್ಟರ್ಗಳಿವೆ ಎಂಬ ಅಂಶವನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಇದೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸಂಬಂಧಪಟ್ಟವರಿಂದ ಬಾಡಿಗೆ ತಾಯಿಯ ಕೈಯನ್ನು ಸೇರಬೇಕು. ಹಾಗೂ ಇತ್ತ ಈ ಬಾಡಿಗೆ ತಾಯಿ ಕೂಡ ತನಗೆ ತಿಳಿದ ಭಾಷೆಯಲ್ಲಿ ಡೀಟೇಲ್ ಆಗಿ ತಾನು ಇದಕ್ಕೆ ಸಿದ್ಧ, ತಾಯ್ತನದಲ್ಲಿ ನಾನು ಅನುಭವಿಸಬೇಕಾದಂಥ ವೇದನೆ ಯಾತನೆ ಹಾಗೂ ಈ ಸ್ಥಿತಿಗತಿ ಎಲ್ಲವನ್ನು ಕೂಡ ಅನುಭವಿಸೋದಕ್ಕೆ ಸರ್ವತಾ ಸಿದ್ಧವಿದ್ದು ಇವರ ಮಗುವನ್ನು ಇವರಿಗೆ ಸುರಕ್ಷಿತವಾಗಿ ಕಾಪಾಡಿಕೊಂಡು ಅದನ್ನು ಎತ್ಕೊಡೋದಕ್ಕೆ ನಾನು ಒಪ್ಪಿದ್ದೀನಿ ಅಂತ ಬರೆದು ಸಹಿ ಮಾಡಿ ಸಂಬಂಧಪಟ್ಟವರಿಂದ ಅದನ್ನು ಕೂಡ ಅಟೆಸ್ಟ್ ಮಾಡಿಸಿನಿ ಮಗು ಬಯಸುವ ಪೋಷಕರಿಗೆ ಕೊಡಬೇಕು. ಬೇಸಿಕಲಿ ಇದೆಲ್ಲದರ ಉದ್ದೇಶ ಇಷ್ಟೇ. ಇಲ್ಲಿ ಯಾರೊಬ್ಬರಿಂದಲೂ ಕೂಡ ಪರಸ್ಪರ ಯಾವುದೇ ವಿಧದ ವಂಚನೆ, ಫ್ರಾಡ್ ಅಥವಾ ಶೋಷಣೆ ಜರುಗಬಾರದು ಅನ್ನೋದು ಇದರ ಮುಖ್ಯ ಉದ್ದೇಶ. ಇದಕ್ಕಾಗಿ ಭಾರತ ಸರ್ಕಾರ ಒಂದಷ್ಟು ನಿಯಮಾವಳಿಗಳನ್ನ ಇಲ್ಲಿ ತಾನು ಜಾರಿಗೊಳಿಸಿದೆ. ಹಾಗೂ ಈ ಬಾಡಿಗೆ ತಾಯಿ ತನ್ನ ಜೀವಿತಾವಧಿಯಲ್ಲಿ ಹೀಗೆ ಕೇವಲ ಒಮ್ಮೆ ಮಾತ್ರ ಎತ್ಕೊಡೋದಕ್ಕೆ ಅವಕಾಶ ಇದೆ. ಯಾಕೆಂದರೆ ಇದೇ ಒಂದು ರೀತಿ ಬಿಸ್ನೆಸ್ ಆಗಬಾರ್ದಲ್ವಾ? ಹಾಗಾಗಿ ಇಷ್ಟೆಲ್ಲ ಕಾನೂನುಗಳನ್ನ ಜನರ ಸುರಕ್ಷತೆ ಹಾಗೂ ಅವರದೇ ಹಿತದೃಷ್ಟಿಯಿಂದನೇ ಭಾರತ ಸರ್ಕಾರವು ಜಾರಿಗೊಳಿಸಿದರೂ ಕೂಡ ಭಾರತದಲ್ಲಿ ಇವತ್ತಿಗೂ ಕೂಡ ಕರಾಳ ಸಂತೆಯಲ್ಲಿ ಅಥವಾ ಬ್ಲಾಕ್ ಮಾರ್ಕೆಟ್ನಲ್ಲಿ ಇದು ಒಂದು ವಿಧದ ಹಣದ ದಂಧೆಯಾಗಿ ನಡೀತಾ ಇದೆ. ಭಾರತದ ರಿಮೋಟ್ ಏರಿಯಾಗಳಲ್ಲಿ ಇದಕ್ಕೆಲ್ಲ ಚಿಕ್ಕ ವಯಸ್ಸಿನ ಅಂದರೆ ಭಾರತೀಯ ಕಾನೂನು ನಿಶ್ಚಯಗೊಳಿಸಿದಂಥ ವಯೋಮಾನಕ್ಕಿಂತಲೂ ವಯಸ್ಸಿನಲ್ಲಿ ಚಿಕ್ಕವರನ್ನೇ ಇದಕ್ಕೆ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. ಯಾವುದೋ ಹಳ್ಳಿಯ ಯುವತಿಯರನ್ನ ದೂರದ ಶಿಕ್ಷಣದ ಕಾರಣ ಒಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಲವಂತದಿಂದ ಅಥವಾ ಹಣದಾಸೆಗೆ ಅವರ ಮನೆಯವರನ್ನು ಕೂಡ ಒಪ್ಪಿಸಿನಿ ಈ ಸರೋಗ್ರಸಿಗೆ ಒಪ್ಪಿಸಿ ಮಗು ಹೇರುವಂತೆ ಮಾಡಲಾಗುತ್ತೆ. ಇವನ್ನೆಲ್ಲ ತಡೆ ಹಿಡಿಯುವ ಕಾರಣದಿಂದನೇ ಭಾರತ ಸರ್ಕಾರ ಭಾರತದ ಎಲ್ಲ IVM ಕೇಂದ್ರಗಳು ಕಡ್ಡಾಯವಾಗಿ ರಿಜಿಸ್ಟರ್ ಆಗಬೇಕು ಅಂತ ರೂಲ್ಸ್ ಮಾಡಿವೆ. ಏನೇ ಮಾಡಿದ್ರೂ ಕೂಡ ಭಾರತದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಇದಕ್ಕೆಲ್ಲ ಜನ ಅಡ್ಡದಾರಿ ಅಥವಾ ಪರ್ಯಾಯ ಮಾರ್ಗವನ್ನು ಕಂಡುಹಿಡ್ಕೊಳ್ತಾರೆ. ನಾಗರಿಕ ಪ್ರಜೆಯಾದ ಯಾರೇ ಆಗಲಿ ಇಂಥದನ್ನು ಕೂಡಲೇ ಕಂಡಲ್ಲಿ ವಿರೋಧಿಸಿ ಅದನ್ನು ಬಯಲಿಗಿಳಿಬೇಕು. ಹಣಕ್ಕಾಗಿ ಯಾರನ್ನು ಕೂಡ ಬಲವಂತದಿಂದ ಇದಕ್ಕೆ ಒಡ್ಡುವುದು ಮಾನವೀಯತೆ ಅಲ್ಲ. ಹಾಗೆ ಬರುವ ಹೆಣ್ಣಿಗೆ ಸಂಬಂಧಪಟ್ಟ ಸಂಘ ಸಂಸ್ಥೆ ಸರ್ಕಾರಗಳು ಇದರ ಕುರಿತಾದ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಇವತ್ತಿನ ಪೀಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಹೆಚ್ಚೆಚ್ಚು ಮಾಡಬೇಕು. ಇವುಗಳ ಬಗ್ಗೆ ಈಗಿನ ಜನ ಆದಷ್ಟು ತಿಳಿಯೋದು ಸೂಕ್ತ. ಮುಂದಿನ ದಿನಗಳಲ್ಲಿ ಈ ರೀತಿಯ ಬರ್ತ್ಗಳಿಗೆ ಬಾಡಿಗೆ ತಾಯಂದಿರ ಅವಕಾಶ ಬೀಳೋದೇ ಇಲ್ಲ ಅನಿಸುತ್ತೆ. ಯಾಕೆಂದರೆ ಗಂಡಿನ ವೀರ್ಯ ಹಾಗೂ ಹೆಣ್ಣಿನ ಅಂಡಾಶಯವನ್ನು ಪಡೆದು ಅವುಗಳನ್ನ ಲ್ಯಾಬ್ನಲ್ಲಿ ಸಂಸ್ಕರಿಸಿಟ್ಟು ಅದರಿಂದ ಹೊಸ ಜೀವೋದ್ಭವ ಮೂಡಿಸುವಂಥ ತಂತ್ರಜ್ಞಾನ ಈ ಮುಂದೆ ಬರಲಿದೆ. ವೀಕ್ಷಕರೇ, ಈ ಮೂಲಕ ನಾವು ಮತ್ತೊಮ್ಮೆ ವಿಘ್ನೇಶ್ ಹಾಗೂ ನಯನ್ತಾರ ದಂಪತಿಗೆ ಇಂತಹ ಕಣ್ಣು ತೆರೆಸುವ ವಿಡಿಯೋಗೆ ಕಾರಣರಾದಂಥ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ವೀಕ್ಷಕರೇ, ಇದಿಷ್ಟು ಈ ಸರೋಗ್ರಸಿ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಗಳು. ನಮಸ್ಕಾರ.